ಕ್ರೈಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನಲ್ಲಿ ಜೀವಿಸುವ, ಆತನಲ್ಲಿ ನೆಲೆಗೊಳ್ಳುವ, ಕ್ರಿಸ್ತನಲ್ಲಿ ಜೀವಿಸುವ, ಆತನಲ್ಲಿ ನೆಲೆಗೊಳ್ಳುವ, ಆತನಿಗೆ ಸೇವೆ ಮಾಡುವ, ಆತನ ಮಾರ್ಗದಲ್ಲಿ ನಡೆಯುವ, ಆತನಿಗೆ ಸೇವೆ ಮಾಡುವ, ಆತನ ಮಾರ್ಗದಲ್ಲಿ ನಡೆಯುವ. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ನಮ್ಮ ಜೀವಕ್ಕಾಗಿ ಆತನು ತನ್ನ ಸ್ಥಾನ ಬಿಟ್ಟು ಬಂದನು. ನಮ್ಮ ಜೀವಕ್ಕಾಗಿ ಆತನು ತನ್ನ ಸ್ಥಾನ ಬಿಟ್ಟು ಬಂದನು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಪ್ರಿಯ ವೀಕ್ಷಕ ಬಾಂಧವರಿಗೆ ಇಂದಿನ ನಮಸ್ಕಾರಗಳು. ನಾವು ಒಟ್ಟಾಗಿ ಈ ಸಮಯವನ್ನು ದೇವರ ವಾಕ್ಯಗಳನ್ನು ಕಲಿಯುವುದರಲ್ಲಿ ಕಳೆಯುವಂಥದ್ದು ದೇವರು ನಮಗೆ ತೋರಿಸಿರುವ ಪ್ರೀತಿ ಹಾಗೂ ಆತನ ಕೃಪೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸಂತೋಷದಿಂದ ದೇವರ ವಾಕ್ಯಗಳನ್ನು ಕೇಳುವ ಒಂದು ಮನೋಭಾವ ಇದೆ ಎನ್ನುವಂಥದ್ದು ನನ್ನ ನಂಬಿಕೆ. ದೇವರಲ್ಲಿಯ ನಂಬಿಕೆ ಮನುಷ್ಯನಿಗೆ ಯಾವಾಗಲೂ ಅಗತ್ಯವೆನ್ನುವುದನ್ನು ನಾವು ಶಾಸ್ತ್ರದ ಮೂಲಕ ತಿಳಿಯುತ್ತೇವೆ. ದೇವರು ಇಂದು ಕಣ್ಣಿಗೆ ಕಾಣದವನು, ಆದರೆ ಆತನ ಪ್ರತಿಯೊಂದು ಕೆಲಸಗಳಲ್ಲಿ ಆತನನ್ನು ನಾವು ಕಂಡುಕೊಳ್ಳಬಹುದು. ಸೃಷ್ಟಿಯನ್ನು ನೋಡುವಾಗ ಈ ಸುಂದರವಾದಂಥ ನಿಸರ್ಗ ನಮ್ಮ ತಣುಮಣ ದನಗಳನ್ನು ತಣಿಸಲು ಸಾಧ್ಯ. ಅವುಗಳನ್ನು ನೋಡುವಾಗ ಇವುಗಳನ್ನು ನಿರ್ಮಿಸಿದಂತಹ ಆ ಒಬ್ಬ ಶ್ರೇಷ್ಠ ಸರ್ವಜ್ಞ ವ್ಯಕ್ತಿ ಇರಬಹುದಲ್ಲ ಎಂದೆನಿಸದಿರದು.
ಮಾನವ ಸಂಬಂಧಗಳನ್ನು ನೋಡುವಾಗ ಈ ಸಂಬಂಧದಲ್ಲಿ ಇರ್ತಕ್ಕಂಥ ಒಂದು ಮಧುರತೆ, ಸಂಬಂಧದಲ್ಲಿಯ ಒಂದು ಅನ್ಯೋನ್ಯತೆ, ಸಂಬಂಧದಲ್ಲಿಯ ಒಂದು ಪವಿತ್ರತೆ, ಸಂಬಂಧದಲ್ಲಿಯ ಆನಂದ, ಸಂಬಂಧದಲ್ಲಿಯ ಸಂತೋಷ ಖಂಡಿತವಾಗಲೂ ಈ ಮಾನವರನ್ನು ಯಾರೋ ಒಬ್ಬರು ನಿರ್ಮಿಸಿದ್ದಾರಲ್ಲ ಎನ್ನುವ ನಂಬಿಕೆ ಮೂಡಲು ಸಾಧ್ಯ. ನಂಬಿಕೆಯಾದರೂ ನಾವು ನಿರೀಕ್ಷಿಸುವಗಳ ಬಗ್ಗೆ, ವಿಷಯಗಳ ಬಗ್ಗೆ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಂದು ದೇವರನ್ನು ನಾವು ನೋಡಲು ಆಗುವುದಿಲ್ಲವಾದರೂ ದೇವರು ಇದ್ದಾನೆ ಎಂಬುದು ಒಬ್ಬ ಸರಳ ವ್ಯಕ್ತಿಯ ಮನಸ್ಸಿಗೆ ಬರಲು ಸಾಧ್ಯ. ಇಂದು ಅಷ್ಟಾಗಿ ಜನರು ಭಕ್ತಿವಂತರಾಗಿದ್ದರೂ ಅನೇಕ ಜೀವನ ಹಾಗೂ ಸಮಾಜದ ನೈತಿಕ ಸಾಮಾಜಿಕ ಮೌಲ್ಯಗಳನ್ನು ತಿಳಿದವರಾಗಿದ್ದರೂ ಒಂದು ಥರದ ಗೊಂದಲ ಎಲ್ಲ ಕಡೆಗೆ ಇರುವುದು ನಮ್ಮ ಮನಸ್ಸಿಗೆ ಬಂದೇ ಬರುತ್ತದೆ. ಇದಕ್ಕೆ ಕಾರಣವನ್ನು ಕೂಡ ನಾವು ನೋಡಬಹುದು. ಅದನ್ನು ನಾವು ಜೀವನದಲ್ಲಿಯ ಮೌಲ್ಯಗಳನ್ನು ಜನರು ನಂಬದೆ ಅನುಸರಿಸದೆ ಮರೆತು ಹೋಗಿರುವುದು ನಮ್ಮ ಗಮನಕ್ಕೆ ಬರುತ್ತೆ. ಆದ್ದರಿಂದ ನಂಬಿಕೆ ಏನೆಂಬುದನ್ನು ತಿಳಿದುಕೊಂಡಂಥ ನಾವು, ಅರಿತುಕೊಂಡಂಥ ನಾವು ಈ ನಂಬಿಕೆಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಅವಶ್ಯ. ಮೂಲತಃ ಮಾನವನು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿ ದೇವರೊಡನೆ ಅನ್ಯೋನ್ಯತೆಯನ್ನು ಹೊಂದಿ ಅಮರನಾಗಿಯೂ ಪವಿತ್ರನಾಗಿಯೂ ನಿರಂತರಕ್ಕೂ ಜೀವಿಸುತ್ತಾ ಇರತಕ್ಕಂಥ ವ್ಯಕ್ತಿಯಾಗಿದ್ದ. ಆದರೆ ದುಷ್ಟತನವನ್ನು ಆರಿಸಿಕೊಂಡು ದುಷ್ಟತನದಲ್ಲಿ ಮುಣುಗಿ ಸುಳ್ಳುಗಾರನಾಗಿ ಆ ಸತ್ಯವನ್ನು ನಂಬಿ ನಡೆಯುವ ಈ ಮಾನವರನ್ನು ಲೂಸಿಫರನು ಹಾಗೂ ಸೈತಾನನೆಂಬಾತ ಈತನು ಮರುಳುಗೊಳಿಸಿ ಅವರಿಗೆ ತಪ್ಪಾದ ಮೌಲ್ಯಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ್ದು. ಈ ನಂಬಿಕೆಯಿಂದ ಈ ಮಧುರವಾದಂಥ ಒಡೆದು ಹೋದ ಸಂಬಂಧ ಪುನಃ ಬೆಸೆದುಕೊಳ್ಳಬೇಕಾದರೆ ಮಾನವರು ದೇವರನ್ನು ನಂಬುವುದು ಬಹಳ ಬಹಳ ಅವಶ್ಯ. ಹೀಗಾಗಿ ಇಂದು ನಾವು ಈ ನಂಬಿಕೆಯ ಬಗ್ಗೆ ನಮಗೆ ವಿವರವಾಗಿಯೂ ಸ್ಪಷ್ಟವಾಗಿಯೂ ಪರಿಷ್ಕಾರವಾಗಿಯೂ ಹೇಗೆ ಸತ್ಯತೆಯಲ್ಲಿ ರೂಢಿಯಾಗಿರುವುದನ್ನು ಸತ್ಯವೇದ ದೇವರಿಂದ ಮಾನವರಿಗೆ ದೊರೆತಂಥ ಏಕಮಾತ್ರ ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಇಂದು ಸತ್ಯವೇದವನ್ನು ಓದುವಂಥವರಿಗೂ ಹಾಗೂ ಇನ್ನು ಮುಂದೆ ನಾವು ಓದಬೇಕೆಂಬ ಮನಸ್ಸನ್ನು ಮಾಡುವಂಥವರಿಗೂ ಈ ವಿಷಯಗಳನ್ನು ತಿಳಿದುಕೊಂಡು ಅವುಗಳನ್ನು ನಂಬಿ ಅವುಗಳಿಗೆ ತಮ್ಮ ಜೀವಮಾನದಲ್ಲಿ ಬೆಲೆಯನ್ನು ಕೊಡಲು ನಿರ್ಧರಿಸುವಂಥವರಿಗೂ ಒಂದು ಪಕ್ಷಿ ನೋಟವಿದೆ. ಸಾಮಾನ್ಯವಾಗಿರುವ ಈ ನೋಟವನ್ನು ಇಂದು ನಾವು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ದೇವರು ನಮಗೆ ತಿಳಿಸಬೇಕೆಂದಿರುವ ಅಂಶಗಳನ್ನು ಕೂಲಂಕುಷವಾಗಿ ತಿಳಿದುಕೊಳ್ಳುತ್ತಾ ಭಕ್ತಿವಂತರಾಗಿ ಬೆಳೆದು ಕರ್ತನಲ್ಲಿಯ ಜೀವಿತವನ್ನು ನಾವು ಪರಿಪೂರ್ಣವಾಗಿ ಜೀವಿಸಬಹುದು.
ಹೌದು ಪ್ರಿಯರೇ, ಇಡೀ ಸತ್ಯವೇದವು ಎರಡು ಗುಂಪಾಗಿ ವಿಂಗಡಿಸಲ್ಪಟ್ಟಿದೆ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆ ಕ್ರಿಸ್ತ ಪೂರ್ವದಲ್ಲಿ ಹೇಗೆ ಪ್ರಾರಂಭದಿಂದ ಹಿಡಿದು ಕ್ರಿಸ್ತನು ಈ ಲೋಕಕ್ಕೆ ಬರುವವರೆಗೂ ನಂಬಿಕೆಯನ್ನು ಹೇಗೆ ದೈವ ಜನರು ಭೂಮಿಯ ಮೇಲಿನ ಜನರು ಅನುಸರಿಸಿಕೊಂಡು ಬಂದರೆಂಬುದನ್ನು ತಿಳಿಸಿದರು. ಹೇಗೆ ಅದು ರೂಢಿಯಲ್ಲಿ ಹಾಗೂ ಅಥವಾ ಅಸ್ತಿತ್ವದಲ್ಲಿ ಇತ್ತು ಎಂಬುದನ್ನು ನಾವು ನೋಡಬಹುದು. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ನಂತರ ಈ ನಂಬಿಕೆಯ ವಸ್ತುವಿಗೆ ಎಂಥ ಪ್ರಾಮುಖ್ಯತೆಯನ್ನು ಕೊಟ್ಟರು ದೈವ ಪ್ರೇರಿತರಾದಂಥ ಬರಹಗಾರರು ಈ ಸತ್ಯ ವಚನಗಳನ್ನು ನಮಗಾಗಿ ಬರೆಯುವಾಗ ಯಾವ ಅಂಶಗಳನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡರು ಎಂಬುದನ್ನು ನಾವು ನೋಡೋಣ. ಮೂಲ ಪ್ರತಿಯಲ್ಲಿ ಸತ್ಯವೇದದ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯನ್ನು ನೋಡುವಾಗ ಬರೀ ಎರಡು ಸಾರಿ ಈ ನಂಬಿಕೆಯ ಪದವನ್ನು ಅವರು ಉಪಯೋಗಿಸಿಕೊಂಡಿದ್ದಾರೆ. ಒಂದು ನಮ್ಮ ಗಮನಕ್ಕೆ ಬರಲಿ, ನಂಬಿಕೆ ಹಾಗೂ ವಿಶ್ವಾಸವನ್ನು ಸಮಾನಾಂತರ ಪದಗಳಲ್ಲಿ ಉಪಯೋಗಿಸಿಕೊಂಡಿರುವುದು ಸತ್ಯವೇದದಲ್ಲಿ ಕಂಡುಬರುವ ಒಂದು ಅಂಶ. ಮತ್ತು ಇನ್ನೊಂದು ಸತ್ಯವೇದದ ಒಂದು ಅನುವಾದದಲ್ಲಿ 18 ಸಾರಿ ಈ ನಂಬಿಕೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. ಅದರಲ್ಲಿಯೂ ನಂಬಿಕೆಹೀನ ಅಥವಾ ವಿಶ್ವಾಸಹೀನತೆಯ ಬಗ್ಗೆ ಹೆಚ್ಚಿನ ಪದಗಳಲ್ಲಿ ಹೇಳಿ ಬಹಳ ಕಡಿಮೆಯಾದ ಪದಗಳನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡಿದ್ದಾರೆ. ಹಾಗೆಂದರೆ ಇವರಿಗೆ ವಿಶ್ವಾಸವೂ ಅಥವಾ ನಂಬಿಕೆಯೂ ಅಗತ್ಯವಿರಲಿಲ್ಲ ಎಂದಲ್ಲ, ಈ ನಾಮಪದ ನಂಬಿಕೆಯನ್ನು ಅವರು ಕ್ರಿಯಾಪದಗಳಲ್ಲಿಯೋ ಹಾಗೂ ಇತರ ಪದಗಳಲ್ಲಿಯೋ ಉಪಯೋಗಿಸಿಕೊಂಡು ಜನರು ಹೇಗೆ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿ ದೇವರೊಡನೆಯ ನಿಕಟ ಸಂಬಂಧದಲ್ಲಿ ತೊಡಗಿದ್ದರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೈವ ಪ್ರೇರಿತರಾದ ಈ ಬರಹಗಾರರು ಈ ನಂಬಿಕೆಯ ಪದವನ್ನು ಬಹಳ ಸಾರಿ ಉಪಯೋಗಿಸಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಪ್ರಿಯರೇ, ಕಾರಣ ಇಷ್ಟೇ. ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದದ್ದು ಆ ಸರ್ವಶಕ್ತನಾದಂಥ ದೇವನು ಯಾವ ಮಾನವ ಕುಲದ ಸಂಸ್ಥಾಪನೆಗೆ ಕಾರಣನು, ಯಾರ ಸಂಬಂಧವನ್ನು ಮಾನವರು ತಮ್ಮ ಇಚ್ಛಾಪೂರ್ವಕ ಅವಿಧೇಯತೆಯಿಂದ ಮುರಿದುಕೊಂಡರೋ ಈ ಸಂಬಂಧದ ಬೆಸೆಯುವಿಕೆಗಾಗಿಯೂ ಆ ದೇವರ ಪರಿಶುದ್ಧ ಸ್ವಭಾವವನ್ನು ತೋರಿಸಿ ನಿಜವಾದ ನಂಬಿಕೆ ಯಾವುದು, ಆ ನಂಬಿಕೆಯನ್ನು ಹೇಗೆ ನಾವು ರೂಢಿ ಮಾಡಿಕೊಳ್ಳಬಹುದು ಎಂಬ ಅಂಶವನ್ನು ಒತ್ತಿ ಹೇಳುವುದಕ್ಕಾಗಿ 240 ಹೆಚ್ಚು ಸಾರಿ ಈ ನಂಬಿಕೆಯ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಬರಹಗಾರನು ಗ್ರಂಥಕರ್ತನು ನಮಗೆ ಒಂದು ಅಂಶವನ್ನು ತಿಳಿಸುತ್ತಾನೆ. ಇಬ್ರಿಯರಿಗೆ 11:6 ಆದರೆ ನಂಬಿಕೆಯಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಎಷ್ಟು ಸೊಗಸಾಗಿದೆ ಪ್ರಿಯ ಬಾಂಧವರೇ!
ದೇವರನ್ನು ನಂಬಿಕೆ ಇಲ್ಲದೆ ಮೆಚ್ಚಿಸುವಂಥದ್ದು ಅಸಾಧ್ಯವೆಂದು ಹೇಳುತ್ತಾನೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಕಷ್ಟವೆಂದು ಹೇಳೋದಿಲ್ಲ. ದೇವರನ್ನು ನಂಬಿಕೆಯಲ್ಲದೆ ಮೆಚ್ಚಿಸುವಂಥದ್ದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಎಂದು ಬರಹಗಾರನು ಹೇಳುವುದಿಲ್ಲ. ಆದರೆ ದೇವರಲ್ಲಿ ನಂಬಿಕೆ ಇಡಲಿಲ್ಲವಾದರೆ ನಾವು ಆತನನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ, ಆತನನ್ನು ಮೆಚ್ಚಿಸಲಾಗುವುದಿಲ್ಲ. ಈ ಕಾರಣದಿಂದ ಆತನ ಶ್ರೇಷ್ಠ ಪ್ರೇರಣೆಯಲ್ಲಿ ಇಂದು ನೀವು ಈ ಟೆಲಿವಿಷನ್ ಮೂಲಕ ಈ ಸಂದೇಶವನ್ನು ಕೇಳುತ್ತಿದ್ದೀರಿ. ಕಾರಣವಿಷ್ಟೇ, ಆ ದೇವರು ನನ್ನನ್ನು ಪ್ರೀತಿಸಿದ ರೀತಿಯಲ್ಲಿ ನಿಮ್ಮನ್ನು ಕೂಡ ಪ್ರೀತಿಸಿ ನೀವು ಆ ದೇವರನ್ನು ಆತನ ಸರ್ವ ಸತ್ಯತೆಯಲ್ಲಿಯೂ ಪ್ರೀತಿಯಲ್ಲಿಯೂ ಸ್ವೀಕರಿಸುವಂಥವರಾಗಿ, ಆತನನ್ನು ಅರ್ಥ ಮಾಡಿಕೊಂಡವರಾಗಿ, ಆತನ ಮುಂದೆ ದೀನರಾಗಿ ನಾವು ಆತನನ್ನು ನಂಬಿ ನಡೆಯಬೇಕೆಂಬ ಉದ್ದೇಶದಿಂದಲೇ ಈ ಸಂದೇಶವನ್ನು ನೀವೆಂದು ಕೇಳುತ್ತಿದ್ದೀರಿ. ಈಗ ಕೆಲವು ನಿರ್ದಿಷ್ಟವಾದಂಥ ಅಂಶಗಳನ್ನು ಹೇಗೆ ಎಂದು ನಾವು ಸತ್ಯವೇದದಿಂದ ನೋಡೋಣ. ಅಪೊಸ್ತಲರ ಕೃತ್ಯ 16:30 ಅಲ್ಲಿ ಒಬ್ಬ ಸೆರೆಮನೆಯ ಅಧಿಕಾರಿ ಪೌಲಸೀಲರೆಂಬ ಕ್ರಿಸ್ತನ ಶಿಷ್ಯರನ್ನು ತನ್ನ ರಕ್ಷಣೆಯಲ್ಲಿ ಇಟ್ಟುಕೊಂಡಿದ್ದನು. ಅವರನ್ನು ಆತನು ಬಹಳ ಎಚ್ಚರಿಕೆಯಿಂದ ಕಾಯಬೇಕಾಗಿತ್ತು. ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಫಿಲಿಪ್ಪಿ ಎಂಬ ಪಟ್ಟಣದಲ್ಲಿ ಸಾರಿ ಹೇಳುತ್ತಾ, ಈ ಯೇಸು ಕ್ರಿಸ್ತನ ವಾರ್ತೆ, ಸುವಾರ್ತೆ, ರಕ್ಷಣೆಯ ವಾರ್ತೆ ಜನರನ್ನು ಬಡಿದು ಎಬ್ಬಿಸಿತ್ತು. ಅವರ ಪಾಪಗಳ ಅರಿವನ್ನು ಅವರಲ್ಲಿ ಹುಟ್ಟಿಸಿತ್ತು. ಸೈತಾನನಿಗೆ ಅವರು ಗುಲಾಮರಾಗಿದ್ದುದು, ಮಂತ್ರ ತಂತ್ರಗಳನ್ನು ನಂಬಿ ನಾಶನದ ಮಾರ್ಗದಲ್ಲಿದ್ದದ್ದು ಅವರ ಅರಿವಿಗೆ ಬಂದಿತ್ತು. ಹೀಗಾಗಿ ಪೌಲಸೀಲರನ್ನು ಹಿಡಿದು ಅವರು ವಿಚಾರಣೆಗೆ ಗುರಿ ಮಾಡಿ ಅವರನ್ನು ನಾಶ ಮಾಡಬೇಕೆಂದಿರುವಾಗ, ಆ ದಿನದಂದು ಮಾರನೆಯ ದಿನದ ವಿಚಾರಣೆಗಾಗಿ ಅವರನ್ನು ಸೆರೆಯಲ್ಲಿಟ್ಟಿದ್ದರು. ಇವರ ದೇವರ ಮೇಲಿನ ನಂಬಿಕೆಯಿಂದಾಗಿ ಪೌಲಸೀಲರು ಇಡೀ ರಾತ್ರಿ ಸುವಾರ್ತೆಯನ್ನು ಸೆರೆಮನೆಯಲ್ಲಿದ್ದಂಥವರಿಗೆ ಸಾರಿ ಹೇಳಿದರು. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದರು. ಅಲ್ಲಿದ್ದ ಸೆರೆಯಾಳುಗಳಿಗೆ ನಿರೀಕ್ಷೆಯ ಸಂದೇಶವನ್ನು ಸಾರಿದರು. ಈ ಸಂದೇಶ ಅವರಿಗೆ ಮಾತ್ರ ಅದು ಮುಟ್ಟಲಿಲ್ಲ, ಆ ಸೆರೆಯ ಒಡೆಯನಿಗೆ ಬಹಳ ಆಕರ್ಷಕವಾಗಿ ಕಂಡುಬಂತು. ಆತನ ಪಾಪದ ಅರಿವು ಅವನಿಗೆ ಆಯಿತು. ಆದ್ದರಿಂದ ಆತನು ಕೇಳಿದ್ದು, ಹಿರಿಯರೇ, ನಾನು ಕೂಡ ರಕ್ಷಣೆಯನ್ನು ಹೊಂದಬೇಕು, ಆ ರಕ್ಷಣೆಯನ್ನು ಹೊಂದಲು ನಾನೇನು ಮಾಡಬೇಕು ಹೇಳಿರಿ ಎಂದು ಕೇಳಿದನು. ಅದಕ್ಕವರು, ನೀವು ಯೇಸು ಕ್ರಿಸ್ತನನ್ನು ನಂಬಿ ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅವರು ಆತನಿಗೆ ತಿಳಿಸಿದರು. ಆ ಒಂದು ಅಂಶವು ಇಂದು ನಮಗೂ ಕೂಡ ಬಹಳ ಅನ್ವಯವಾಗುತ್ತೆ. ಯೇಸು ಕ್ರಿಸ್ತರನ್ನು ನಂಬುವಂಥದ್ದು ಇಂದಿರತಕ್ಕಂಥ ನಮ್ಮೆಲ್ಲರ ಕೊರತೆ, ನಮ್ಮೆಲ್ಲರಲ್ಲಿ ಇರತಕ್ಕಂಥ ಈ ಶಾರೀರಿಕ ದೋಷ, ರೋಗ ರುಜಿನ, ವ್ಯಾಧಿಗಳು, ಕಷ್ಟ, ನೋವು ಇವೆಲ್ಲವುಗಳಿಂದ ಪರಿಹಾರವಾಗಬೇಕಾದರೆ ಯೇಸುವನ್ನು ನಾವು ನಂಬಬೇಕಿದೆ. ಇವೆಲ್ಲಕ್ಕೂ ಕಾರಣವು ಪಾಪ. ದೇವರ ಆಜ್ಞೆಗಳಿಗೆ, ದೇವರ ಚಿತ್ತಕ್ಕೆ ಅವಿಧೇಯರಾಗಿ ನಡೆಯುವಂಥದ್ದು ಪಾಪ. ಈ ಪಾಪ
ತನ್ನ ಸರ್ವ ಕೆಟ್ಟತನವನ್ನು ನಮ್ಮ ಮೇಲೆ ಬರಮಾಡಿದೆ. ನಾವು ಮಲಿನಗೊಂಡಿದ್ದೇವೆ. ಈ ಮಲಿನತೆಯಿಂದ ನಾವು ಪಾರಾಗಬೇಕೆಂದರೆ, ರಕ್ಷಣೆಯನ್ನು ಹೊಂದಬೇಕೆಂದರೆ ದೇವರನ್ನು ನಾವು ನಂಬಬೇಕಿದೆ. ಈ ದಿನ ಈ ಲೋಕದಲ್ಲಿಯ ಗೊಂದಲ, ಈ ಪಾಪದ ಒಂದು ಪರಿಣಾಮ, ಪಾಪದ ಸಂಬಳ ಮರಣ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ಹಿಡಿತದಲ್ಲಿರ್ತಕ್ಕಂಥದ್ದು, ಇಂದು ದುಃಖವನ್ನು ನಮ್ಮ ಮೇಲೆ ತಂದಿರತಕ್ಕಂಥದ್ದು, ಸಮಾಧಾನವನ್ನು ಮಾನವನಿಂದ ಕಳೆದುಕೊಂಡಿರತಕ್ಕಂಥದ್ದು ಈ ಪಾಪ, ಪಾಪದ ಸ್ವಭಾವ. ಈ ಸ್ವಭಾವ ಹೋಗಬೇಕೆಂದರೆ ನಾವು ಕರ್ತನನ್ನು ನಂಬುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಈ ನಂಬಿಕೆ ಇಂದು ಸೈತಾನನು ನಮ್ಮ ಮೇಲೆ ತಂದ ಎಲ್ಲ ಥರದ ಕೇಡಿನಿಂದಲೂ, ಬಾಧೆಯಿಂದಲೂ, ಸಂಶಯದಿಂದಲೂ, ಅಪನಂಬಿಕೆಯಿಂದಲೂ, ಅರ್ಥವಿಲ್ಲದ ಜೀವಿತದಿಂದಲೂ ತಪ್ಪಿಸಿ ನಡೆಸಲು ಸಾಧ್ಯ. ಇದಕ್ಕಾಗಿಯೇ ಇಂದು ನಾವು ಈ ನಂಬಿಕೆ, ದೇವರಲ್ಲಿಯ ನಂಬಿಕೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಯೇಸು ಸ್ವಾಮಿಯವರು 2000 ವರ್ಷದ ಹಿಂದೆ ಈ ಭೂಮಿಯ ಮೇಲಿರುವಾಗ ಒಂದು ದಿನ ಆತನು ಸುವಾರ್ತೆಯನ್ನು ಸಾರುತ್ತಾ ಮುಂದೆ ಸಾಗಿದಾಗ 12 ವರ್ಷದಿಂದ ಒಂದು ಗುಪ್ತ ರೋಗದ ಹಿಡಿತದಲ್ಲಿದ್ದ ಈ ಮಹಿಳೆ ತನ್ನ ಜೀವನದ ಮೇಲೆ, ಶರೀರದ ಮೇಲೆ ಪ್ರಭಾವ ಬೀರಬಹುದೆಂದು ಎಲ್ಲ ಥರದ ಔಷಧಿಗಳನ್ನು ಉಪಯೋಗಿಸಿಕೊಂಡಿದ್ದಳು. ಆ ರೋಗವು ಅವಳನ್ನು ಬಿಟ್ಟಿರಲಿಲ್ಲ. ಅವಳನ್ನು ಇನ್ನೇನೋ ನಾಶನದ ಮಾರ್ಗಕ್ಕೆ ತಂದಿತ್ತು. ಅಂತಹ ಸಂದರ್ಭದಲ್ಲಿ ಅವಳ ರಕ್ಷಕನಾಗಿ ಯೇಸು ಸ್ವಾಮಿ ಆ ಊರಿಗೆ ತೆರಳಿದ. ಈ ಹೆಣ್ಣು ಮಗಳು ಆತನ ಬಳಿಗೆ ಬಂದು ಧೈರ್ಯ ತಂದುಕೊಳ್ಳದೆ, ಆತನ ಮುಂದೆ ತನ್ನನ್ನು ತಾನು ತೋರಿಸಿಕೊಳ್ಳದೆ, ಎಲ್ಲಿಯೋ ಜನರ ಗುಂಪಿನಲ್ಲಿ ಗೊಂದಲದಲ್ಲಿ ನಿಂತು ಆತನು ಹಾಯ್ದು ಹೋಗುವಾಗ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟಿದ ಆ ಕ್ಷಣ ಅವಳು ಸ್ವಸ್ಥಳಾದಳೆಂದು ಚರಿತ್ರೆ ನಮಗೆ ಹೇಳುತ್ತದೆ. ಎಂಥ ಅದ್ಭುತವಾದಂತಹ ಸತ್ಯ! ಯೇಸು ಕ್ರಿಸ್ತರು ಮಾನವ ಅವತಾರದಲ್ಲಿ ಆ ದೈವ ಶಕ್ತಿ ಆತನಿಂದ ಹೋದದ್ದನ್ನು ತಿಳಿದುಕೊಂಡು ಯಾರು ನನ್ನನ್ನು ಮುಟ್ಟಿದವರು ಎಂದು ಕೇಳಿದಾಗ ಈ ಅಮ್ಮನಿಗೆ ಧೈರ್ಯ ಸಾಲಲಿಲ್ಲವಾದರೂ ನಡುಗುತ್ತಾ ಸಂತೋಷದಿಂದ ಆ ಪಾಪದಿಂದ ಬಂದಂಥ ಈ ರೋಗದಿಂದ ವಿಮುಕ್ತಿಯನ್ನು ಹೊಂದಿ ಆರೋಗ್ಯವಂತಳಾಗಿ ಆತನ ಬಳಿಯಲ್ಲಿ ನಿಂತು ನಾನೇ ಸ್ವಾಮಿ ಎಂದು ಉತ್ತರ ಕೊಟ್ಟರು. ಆಗ ಕರ್ತನು ಅವಳಿಗೆ, ನಿನ್ನ ನಂಬಿಕೆ ನಿನ್ನನ್ನು ವಾಸಿ ಮಾಡಿದೆ, ಧೈರ್ಯದಿಂದ ಹೋಗು ಎಂದು ಪ್ರೀತಿಯಿಂದ ಅವಳನ್ನು ಕಳುಹಿಸಿದ್ದು. ಹೌದು, ಒಬ್ಬ ವ್ಯಕ್ತಿ ಸಕಾರಾತ್ಮಕ ಬದಲಾವಣೆಗಳನ್ನು ತನ್ನ ಹೀನ ಜೀವಿತದಲ್ಲಿ ಕಂಡುಕೊಳ್ಳಬೇಕೆಂದರೆ ಈ ಶ್ರೇಷ್ಠ ಉತ್ತಮಗೊಳಿಸುವಂಥ ಶಕ್ತಿ ಬರತಕ್ಕಂಥ ಆ ಉಗಮ ಯೇಸು ಕ್ರಿಸ್ತರಲ್ಲಿ ಆ ವ್ಯಕ್ತಿ ನಂಬಿಕೆಯನ್ನು ಇಡಲೇಬೇಕು. ಹೌದು ಪ್ರಿಯರೇ, ಈ ನಂಬಿಕೆ ಬಹಳ ಪ್ರಾಮುಖ್ಯವೆಂಬುದನ್ನು ನೀವು ತಿಳಿದುಕೊಳ್ಳುತ್ತಿದ್ದೀರಿ. ಈ ನಂಬಿಕೆ ನಿಮ್ಮಲ್ಲಿಯೂ ಕೂಡ ಕೆಲಸ ಮಾಡಿ ನಿಮ್ಮಲ್ಲಿಯೂ ಬದಲಾವಣೆಯನ್ನು ತಂದು ನಿಮ್ಮಲ್ಲಿ ದೇವರು ಕೊಡಬೇಕೆಂದಿದ್ದ ಶಾಂತಿ ಸಮಾಧಾನಗಳನ್ನು ನೀವು ಹೊಂದಿ ಇರತಕ್ಕಂಥ ಕಷ್ಟ ದುಃಖಗಳನ್ನು ಜಯಿಸಿ ನಿಂತು ಸೈತಾನನು ನಿಮ್ಮ ಮೇಲೆ ಯಾವುದೇ ಥರದ ಶಕ್ತಿಯನ್ನು ಪ್ರಯೋಗ ಮಾಡದ ರೀತಿಯಲ್ಲಿ ಆತನ ಶಕ್ತಿಗೆ ನೀವು ಕೋಟೆಯಾಗಬೇಕೆಂದಿದ್ದರೆ ಯೇಸು ಕ್ರಿಸ್ತರನ್ನು ತಾವು ನಂಬಬೇಕಿದೆ. ಆತನು ಪ್ರೀತಿ ಸ್ವರೂಪನು, ಆತನು ಕರುಣಾಮಯನು, ಆತನು ಎಂದಿಗೂ ನಾನು ನೀವು ಮಾಡಿರುವ ತಪ್ಪುಗಳನ್ನು
ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳದವನು. ನಾನು ನಿನ್ನನ್ನು ನಂಬುತ್ತೇನೆ ಸ್ವಾಮಿ ಎಂದು ನಾವು ಆತನಿಗೆ ತಿಳಿಸುವುದಾದರೆ ಆತನು ಈಗ ನಿಮಗೆ ನಿಮ್ಮಲ್ಲಿ ಅದ್ಭುತವನ್ನು ಮಾಡಿ ಆ ನಂಬಿಕೆಯನ್ನು ಹೆಚ್ಚಿಸಿ ನಿಮಗಿರುವ ಬಂಧನದಿಂದ ಆತನು ನಿಮ್ಮನ್ನು ಬಿಡಿಸಲು ಶಕ್ತನು. ಹೌದು, ಈ ಸುವಾರ್ತೆಯ ಬಗ್ಗೆ, ಸತ್ಯ ಸಂದೇಶದ ಬಗ್ಗೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೆಯ ಅಧ್ಯಾಯ 16ನೇ ವಚನದಲ್ಲಿ ನಮಗೇನು ಹೇಳುತ್ತಾನೆ ಎಂಬುದನ್ನು ನೋಡೋಣ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಈ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ವೃದ್ಧಿಪಡಿಸುವಂಥದ್ದಾಗಿದೆ. ಎಷ್ಟು ಸೊಗಸಾದ ಸಂದೇಶ ನಮಗೆ! ತಾನು ಮತಾವಲಂಬಿಯಾಗಿ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥ ಜನರಿಗೆ ಹಿಂಸೆಯನ್ನು ಕೊಡುತ್ತಿದ್ದ ಈ ವ್ಯಕ್ತಿ ಸೌಲನು ದೇವರಿಂದ ಕರೆಯಲ್ಪಟ್ಟು ಈ ವಾಕ್ಯವನ್ನು ಸಾರುತ್ತಾ ನಮಗೆ ಹೇಳೋದೇನೆಂದರೆ ಆ ವಾಕ್ಯದ ಬಗ್ಗೆ ತಾನು ಅಭಿಮಾನಿಯಾಗಿದ್ದೇನೆ, ನಾಚಿಕೆ ಪಡುವುದಿಲ್ಲ, ಪ್ರತಿಯೊಬ್ಬರಲ್ಲಿಯೂ ಈ ನೀತಿ ಪ್ರಯೋಗವಾಗಬೇಕಾದರೆ ನೀವು ನಂಬಬೇಕೆಂದು. ಈ ನಂಬಿಕೆ ತಮ್ಮದಾಗಲೆಂದು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣವೇ. ನಮ್ಮ ನಂಬಿಕೆಗೆ ಕಾರಣನಾದಂಥ ಪರಿಶುದ್ಧ ಪರಲೋಕದಲ್ಲಿರುವ ತಂದೆಯೇ, ದೇವರೇ, ಯೇಸು ಸ್ವಾಮಿಯವರಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅವರನ್ನು ದೇವರೆಂದು ನಾವು ನಂಬುತ್ತೇವೆ. ನಂಬುವಂಥವರಿಗೆ ನೀವು ಎಂದೆಂದಿಗೂ ಒಳ್ಳೆಯದನ್ನೇ ಮಾಡುವಂಥವರಾಗಿದ್ದೀರಿ. ಇಂದು ಈ ಸಂದೇಶವನ್ನು ಕೇಳಿ ನಿಮ್ಮೆಡೆಗೆ ತಮ್ಮ ಗಮನವನ್ನು ಹರಿಸಿರುವ, ತಮ್ಮಲ್ಲಿ ನಂಬಿಕೆಯನ್ನು ಬಯಸುವ ಪ್ರಿಯರೆಲ್ಲರನ್ನ ನೀನು ಮುಟ್ಟಿ ಅವರಿಗಿರುವ ಎಲ್ಲ ಬಾಧೆಗಳನ್ನು ತೆಗೆದುಹಾಕಿ ಆರೋಗ್ಯವನ್ನು ಕೊಟ್ಟು ಶಾಂತಿ ಸಮಾಧಾನಗಳನ್ನು ನೀಡಿ ಅವರ ಕೆಲಸದಲ್ಲಿ ಯಶಸ್ಸನ್ನು ಕೊಟ್ಟು ಅನ್ಯೋನ್ಯತೆ ಪ್ರೀತಿಯಿಂದ ಅವರು ಬದುಕಲು ನೀನು ಸಹಾಯ ಮಾಡೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್.